ಏನಾದರೂ ಚೇಂಜ್ ಆದರೂ ಆಗಬಹುದು. ಒಟ್ಟಿನಲ್ಲಿ ಸರ್ಕಾರವನ್ನ ಸೇಫ್ ಮಾಡ್ಕೊಳ್ಳಿಕ್ಕೆ ಏನು ಬೇಕೋ ಅದನ್ನ ಮಾತ್ರ ಮಾಡ್ತಿದ್ದಾರಾ ಅಥವಾ ನಿಜಕ್ಕೂ ನಮ್ಮ ಜನತೆಯ ಹಿತದೃಷ್ಟಿಯಿಂದ ಏನಾದರೂ ಚಿಂತನೆ ಮಾಡ್ತಿದ್ದಾರಾ ಅಥವಾ ಇರೋದೇ ಹಾಗೆ ರೀ ರಾಜಕಾರಣವೇ ಹಾಗೆ ಏನು ಮಾತಾಡ್ತಿದ್ದೀರಾ ಅಂತ ಮಾಧ್ಯಮಗಳನ್ನೇ ಬಾಯಿ ಮುಚ್ಚೋ ಕೆಲಸ ನಡೀತಾ ಇದೆಯಾ ಗೊತ್ತಿಲ್ಲ. ವಿ ಶುಡ್ ಥಿಂಕ್ ಅಬೌಟ್ ಇಟ್. ಓಕೆ ಲೆಟ್ಸ್ ಡಿಬೇಟ್. ಓಕೆ ನಡಳಿ ಸಾಹೇಬ್ರೆ, ಈಗ ನೀವು ಹೇಳ್ತಾ ಇದ್ರಿ ಇನ್ನೂರು ಒಲ್ಲದ ಮನಸ್ಸಿನಿಂದ ಮದುವೆ ಆಗಿದ್ದಾರೆ, ಮಧುಚಂದ್ರನೇ ಆಗ್ತಿಲ್ಲ ಅಂತ. ಯಾಕದು ಅವರು? ಅಲ್ಲ ನಿಜ ಅಂದ್ರೆ ಅಂತ ಒಂದು ಕುತೂಹಲ ನಿಮ್ಗೆ ಯಾಕೆ ಏನೋ ಪ್ರಶ್ನೆ ಅವ್ರು ಕೇಳ್ತಾರೆ. ಪಕ್ಕದ ಮನೆಯವ್ರಿಗೆ ಯಾಕೆ ನಾ ಮಧುಚಂದ್ರ ಮಾಡ್ಕೊಂಡಿದ್ದೇವೆ ಇಲ್ಲ ಅಂತ ಇವ್ರಿಗೆ ಯಾಕೆ ಚಿಂತೆ? ಅದು ಸರ್ಕಾರ ಜನಕ್ಕೆ ನಾ ಮಾತು ಕೊಟ್ಟು ನಡ್ಕೊಳ್ತಕ್ಕಂಥ ನಮ್ಮ ಸರ್ಕಾರ. ಎಸ್ ಎಸ್ ನಡಳಿ ಸಾಹೇಬ್ರೆ, ನಿಮ್ ಜೊತೆ ಉತ್ತರ ಕೊಡ್ತೀವಿ. ನಾನು ಆ ವಿಷಯವನ್ನು ಸಾಂದರ್ಭಿಕವಾಗಿ ಅದನ್ನು ಪ್ರಸ್ತಾಪ ಮಾಡಿದ್ದೇನೆ. ಯಾದವ್ ಅವರೇ ಸರ್ ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ ಸರ್? ಜನರ ಮನಸ್ಸಿನಲ್ಲಿ ಏನಿದೆ ನೋಡಿ, ಉತ್ತರ ಕರ್ನಾಟಕದ ಭಾಗದ ಜನ ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿಗೆ ಮತ ಕೊಟ್ಟಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಅತಿ ಹೆಚ್ಚು ಜನ ಕಾಂಗ್ರೆಸ್ಸಿನಿಂದ ಏನು ಗೆದ್ದಿರ್ತಕ್ಕಂಥ ಶಾಸಕರೇನಿದ್ದಾರೆ ಅವರ ಮತ್ತು ಉತ್ತರ ಕರ್ನಾಟಕದ ಜನರ ಮನಸ್ಥಿತಿ ಹೇಗಿದೆ ಅಂದರೆ ಅವರು ಜೆ ಡಿ ಎಸ್ ಪಕ್ಷದ ಜೊತೆಗೆ ನೀವು ಹೋಗಬೇಕು ಅಂತ ಎಲ್ಲೂ ಕೂಡ ಅವರು ಆದೇಶ ಕೊಡಲಿಲ್ಲ ನಿಮಗೆ. ಆದರೆ ನೀವು ಉತ್ತರ ಕರ್ನಾಟಕದ ಶಾಸಕರ ಮತ್ತು ಈ ಭಾಗದ ಜನರ ಮನಸ್ಸಿನ ವಿರುದ್ಧವಾಗಿ ತೀರ್ಮಾನ ತಗೊಂಡ್ರು ಕೂಡ ಒಂದು ಹಂತದಲ್ಲಿ ಎಲ್ಲೋ ಸಹಿಸಿಕೊಳ್ಳುವಂಥ ಸಂದರ್ಭದಲ್ಲಿ ಇನ್ನೊಂದು ಭಾಳ ದೊಡ್ಡ ಅನ್ಯಾಯ ನೀವು ಮಾಡ್ತಾಯಿದ್ದೀರಿ. ಏನಪ್ಪ ಅಂದರೆ, ಬಲಾಢ್ಯರು ಯಾರು ಹೈಕಮಾಂಡ್ನಲ್ಲಿ ಮತ್ತು ಎಲ್ಲ ರೀತಿಯಿಂದ ಶಕ್ತಿ ಇರೋರಷ್ಟೇ ನಿಮ್ಮಲ್ಲಿ ಮಂತ್ರಿ ಆಗಲಿಕ್ಕೆ ಸಾಧ್ಯ. ಉತ್ತರ ಕರ್ನಾಟಕದವ್ರಿಗೆ ಮೊದಲಿಂದನೂ ಕೂಡ ಏನು ನೀವು ಅದನ್ನು ವಂಚನೆ ಮಾಡ್ಕೊಂಡು ಬಂದಿದ್ದೀರಿ. ಈ ಸರ್ಕಾರದಲ್ಲಂತರೂ 75% ಈ ಶಾಸಕರೇನು ಆರಿಸಿ ಬಂದಿದ್ದಾರೆ. 41 ಜನ ಉತ್ತರ ಕರ್ನಾಟಕದ ಆರಿಸಿ ಬಂದರೆ 36 ಜನ ದಕ್ಷಿಣ ಕರ್ನಾಟಕದಿಂದ ಬಂದಿರತಕ್ಕಂಥವ್ರು. ಆದರೆ ನಿಮ್ಮ ಸಚಿವ ಸಂಪುಟ, ಇವತ್ತಿನ ಇರ್ತಕ್ಕಂಥ ಸಚಿವ ಸಂಪುಟದಲ್ಲಿ ಈಗಾಗಲೇ 11 ಜನ ಮಂತ್ರಿಗಳೇನಿದ್ದಾರೆ ಅವರು ದಕ್ಷಿಣ ಕರ್ನಾಟಕದವರು. ಉತ್ತರ ಕರ್ನಾಟಕದವ್ರಿಗೆ ಕೊಟ್ಟಿರ್ತಕ್ಕಂಥದ್ದು ಕೇವಲ 5. ಅದು ಎಂಥವು ಕೊಟ್ಟಿರಪ್ಪ ಅಂತಂದ್ರೆ ಯಾವುದೋ ಸಣ್ಣ ಪುಟ್ಟ ಖಾತೆಗಳನ್ನ ಕೊಟ್ಟು ಈ ಭಾಗದ ಜನ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ರು. ಬಹಳ ದೊಡ್ಡ ಅನ್ಯಾಯ ಮಾಡಿದಿರಿ. ಹೀಗಾಗಿ ಉತ್ತರ ಕರ್ನಾಟಕದ ಶಾಸಕರು ಖಂಡಿತವಾಗಲೂ ಕೂಡ ನಿಮ್ ಜೊತೆ ಇರೋದಿಲ್ಲ. ಒಂದ್ ನಿಮಿಷ, ಹಾಗಾದ್ರೆ ನೀವೇನ್ರಿ ಮಾಡ್ತಾ ಇದ್ದೀರಿ? ಅವ್ರು ಇರೋದು ಹಂಗೆ, ಹಾಗಾದ್ರೆ ನಿಮ್ ಪಾತ್ರ ಏನು? ನಿಮ್ಮನ್ನ ಯಾಕೆ ಆಯ್ಕೆ ಮಾಡಿ ಕಳಿಸಿದ್ದಾರೆ? ನಾವು ನೋಡ್ತಾ ಇದೀವಿ ನೋಡಿ, ಬೆಳಗಾವಿ ಅಧಿವೇಶನದ ಬಗ್ಗೆ ಯಾದವ್ ಅವರು ಒಂದು ಮಾತು ಮಾತಾಡಿದ್ರು. ಸರ್ ನನಗೆ ಒಂದೇ ನಿಮಿಷ ಅವಕಾಶ ಕೊಡಿ. ನಾನು ಯಾದವ್ ಅವ್ರಿಗೆ ಒಂದು ಗಮನಿಸಬೇಕು. ಬೆಳಗಾವಿ ಅಧಿವೇಶನದಲ್ಲಿ 104 ಜನ ವಿರೋಧ ಪಕ್ಷದ ಅತಿ ದೊಡ್ಡ ಸಂಖ್ಯೆ ಇದ್ರೂ ಕೂಡ ನಾವು ಸಂಪೂರ್ಣ ಸಹಕಾರ ಕೊಟ್ಟಿದ್ದೇವೆ. ಯಾಕೆ ಅಂದ್ರೆ ಉತ್ತರ ಕರ್ನಾಟಕದ ಸಮಸ್ಯೆಗಳು, ಇಲ್ಲಿರ್ತಕ್ಕಂಥ ಬರಗಾಲ, ಇಲ್ಲಿರ್ತಕ್ಕಂಥ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಲಿ ಅಂತ ಹೇಳಿ ನಾವೆಲ್ಲರೂ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದೇವೆ. ಆದರೆ ಇವತ್ತೇನಾಯಿತು, ನಮ್ಮ ಸಹಕಾರವನ್ನು ಒಂದು ಕಡೆ ಹೊಗಳಿದಂಥ ಮುಖ್ಯಮಂತ್ರಿಗಳು ಇನ್ನೊಂದು ಕಡೆ ತಾವೇ ಭಾವೋದ್ವೇಗಕ್ಕೆ ಒಳಗಾಗಿ ನೀವ್ಯಾರೀ ನಮ್ಮನ್ನು ಕೇಳಕ್ಕೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ದೆ. ಅದನ್ನ ರಾಜ್ಯದ ಜನತೆ ವೀಕ್ಷಣೆ ಮಾಡ್ತಿದ್ದಾರೆ ಏನು ಅಂತ ಹೇಳಿ. ಆದ್ರೆ ನೀವು ಯಾವ ರೀತಿ ಸಹಕಾರ ಕೊಡ್ತಿದ್ದೀರಿ ಅನ್ನೋ ಪ್ರಶ್ನೆ ಬಂದಾಗ ನಿಮಗೆ ಸರ್ಕಾರವನ್ನ ಬೀಳಿಸುವ ಆಸಕ್ತಿ ಬೇರೆ ಅಭಿವೃದ್ಧಿ ಕೆಲಸದಲ್ಲಿ ಇಲ್ಲ ಅನ್ನೋದು ಅವರ ವಾದ ಮತ್ತು ನೋಡುಗರಿಗೆ ಮೇಲ್ನೋಟಕ್ಕೆ ಹಾಗೆ ಸ್ಪಷ್ಟವಾಗಿ ಅನಿಸ್ತಾ ಇದೆ. ನೀವು ಅದನ್ನ ಯಾವ ರೀತಿ ಸಮರ್ಥನೆ ಮಾಡ್ಕೊಳ್ತೀರಿ ಅನ್ನೋದನ್ನು ಕೂಡ ಐ ವಿಲ್ ಅಲೋ ಯು. ಈಗ ಬೆಳಗಾವಿಯಿಂದ ಕಾಂಗ್ರೆಸ್ ಎಂಎಲ್ಸಿ ಪಿ ಆರ್ ರಮೇಶ್ ಅವರು ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ನಮಸ್ಕಾರ ರಮೇಶ್ ಅವರೇ, ಟಾಪ್ ಸ್ಟೋರಿಗೆ ಸ್ವಾಗತ. ನಮಸ್ಕಾರ. ಏನ್ ಸರ್, ರಾಜ್ಯದ ಜನತೆ ಬರೀ ಸಂಪುಟ ಸರ್ಕಸ್ ಆಗ್ತಾ ಇದೆಯಲ್ಲ, ಅಭಿವೃದ್ಧಿ ಸಕ್ಸಸ್ ಯಾವಾಗ ಅಂತ ಹೇಳೋರಿಗೆ ಅಥವಾ ಅದನ್ನ ನಿರೀಕ್ಷೆ ಮಾಡೋರಿಗೆ ಏನಾದರೂ ಉತ್ತರ ಸಿಗುತ್ತಾ ಸಮರ್ಪಕವಾದದ್ದು, ಅಥವಾ ಇಲ್ಲ ರೀ ಇದು ಹಿಂಗೆ ಇರೋದು ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತೀರಾ? ನೋಡಿ, ಈಗ ಸಂಪುಟದಲ್ಲಿ ಖಾಲಿ ಇರ್ತಕ್ಕಂಥದನ್ನ ಇವತ್ತು ಆ ಸ್ಥಾನಗಳನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಲೇಬೇಕು. ಯಾಕಂದರೆ 15% ಇರ್ತಕ್ಕಂಥ ಒಂದು ಪ್ರಾವಿಷನ್ನು, ಅದರಲ್ಲಿ 34 ಜನ ಮಿನಿಸ್ಟ್ರೀಸ್ ಇರ್ತಾರೆ. ಆ ಮಿನಿಸ್ಟ್ರುಗಳು ಯಾವುದೋ ಒಂದು ಭಾಗಕ್ಕೆ ಮಿನಿಸ್ಟ್ರ್ ಅಲ್ಲ. ಪ್ರತಿ ಕರ್ನಾಟಕ ಉದ್ದಾಗಲಕ್ಕೂ ಪ್ರತಿಯೊಂದು ಭಾಗಕ್ಕೂ ಅವರು ಮಿನಿಸ್ಟ್ರ್ ಆಗ್ತಾರೆ. ಯಾವುದೇ ಇಲಾಖೆ ಆದರೂ ಮಿನಿಸ್ಟ್ರು. ಇವತ್ತು ಚೀಫ್ ಮಿನಿಸ್ಟರ್ ಒಳಗೊಂಡಂತೆ 34 ಇರಬೇಕು. ಅದು ಇವತ್ತು 26 ಜನ ಇದ್ದಾರೆ. ಇನ್ನು ಉಳಿದಿರತಕ್ಕಂಥ 8 ತುಂಬತಕ್ಕಂಥದ್ದಾಗಬೇಕು. ಕರೆಕ್ಟ್. ಮತ್ತೆ ತುಂಬೋದು ಮಾತ್ರ ಮಾಡ್ತಾರಾ ಅಥವಾ ಕಳೆದುಬಿಟ್ಟು ತುಂಬ್ತಾರಾ? ಕಾಂಗ್ರೆಸ್ ನಾಯಕರು ಇಲ್ಲ, ಖಂಡಿತ ನೋಡಿ, ಯಾವುದೇ ಒಂದು ಸಾಮಾಜಿಕ ನ್ಯಾಯ ಮತ್ತು ಪ್ರಾದೇಶಿಕ ನ್ಯಾಯ ಎಲ್ಲವೂ ಗಣನೆಗೆ ತಗೊಂಡು ಜಾತಿ ನ್ಯಾಯ ಅನ್ನೋದನ್ನ ಸೇರಿಸಲಿಲ್ಲ ನೀವು. ಸಮ್ಮಿಶ್ರ ಸರ್ಕಾರ ಆದ್ರಿಂದ ನೋಡಿ ನೋಡಿ ಇದು ಈಗ ಪ್ರತಿಯೊಂದರಲ್ಲೂ ಅದೆಲ್ಲ ಇದ್ದೇ ಇರುತ್ತೆ. ಯಾವ್ದು ನೋಡ್ದಿರ ಏನ್ ಮಾಡಕ್ ಆಗ್ತದೆ? ಈಗ ಸರಿ, ಈಗೇನು ಪುನಾರಚನೆ ವಿಸ್ತರಣೆ ಯಾವುದು ಅಂತ ಸಾಮಾಜಿಕ ನ್ಯಾಯ ಅಂದ್ರೆ ಏನು? ಸಾರಿ ಸಾರಿ, ಜಾತಿ ಅನ್ನೋದು ಸಾಮಾಜಿಕ ನ್ಯಾಯ. ಓಕೆ ಓಕೆ, ನೀವು ಸ್ಪೆಸಿಫಿಕ್ ಮಾಡಲಿ ಅಂತ ಹೇಳಿದೆ ಅಷ್ಟೇ, ನಿರ್ದಿಷ್ಟವಾಗಿ ಹೇಳಲಿ ಅಂತ ಬಯಸಿದೆ. ಓಕೆ ಫೈನ್, ನೋ ಪ್ರಾಬ್ಲಮ್. ಈಗ ಅದು ಜನರಿಗೆ ಅನುಕೂಲ ಆಗುತ್ತೆ ಅನ್ನುವ ದೃಷ್ಟಿಯಿಂದ ನೀವು ಏನೇ ಕೆಲಸ ಮಾಡಿದ್ರು ಅದು ಅಭಿನಂದನಾರ್ಹ. ಆದರೆ ಏನೀಗ ಸಂಪುಟ ವಿಸ್ತರಣೆ ಆಗುತ್ತಾ, ಪುನಾರಚನೆ ಆಗುತ್ತಾ, ಮತ್ತಷ್ಟು ಗೊಂದಲಗಳಾಗುತ್ತವಾ, ಅಸಮಾಧಾನಗಳು ಉಂಟಾಗತ್ತಲ್ಲ, ಅದನ್ನ ಹೆಂಗ್ ಶಮನ ಮಾಡ್ತೀರಿ? ಯಾಕಂತ ಹೇಳಿದ್ರೆ ನೀವೇ ಹೇಳ್ತೀರಿ 6 ಪೋಸ್ಟಿಗೆ 10-20 ಜನ, ಡಜನ್ಗೂ ಜಾಸ್ತಿ ಜನ ಆಕಾಂಕ್ಷಿಗಳಿರೋದು ಈಗಾಗಲೇ ಬಟಾ ಬಯಲಾಗಿದೆ. ಮತ್ತಿದು ಹಿಂಗಿಲ್ಲ ಅಂತೇಳಿ ಮತ್ತೆ ನಾವು ಅದರಲ್ಲಿ ವಾದ ಮಾಡೋದು ಬೇಡ. ಎಸ್, ವಾಟ್ ಇಸ್ ದ ಸೊಲ್ಯೂಷನ್ ಫಾರ್ ದಿಸ್? ನೋಡಿ, ನಮ್ಮಲ್ಲಿ ಜನಗಳಿಂದ ಆಯ್ಕೆ ಬಂದಂಥ ಎಲ್ಲ ಶಾಸಕರು ಅರ್ಹತೆ ಹೊಂದಿರತಕ್ಕಂಥ, ಸಚಿವರಾಗಿರ್ತಕ್ಕಂಥದಕ್ಕೆ ಅರ್ಹತೆ ಹೊಂದಿರತಕ್ಕಂಥ ಜನ ಇದ್ದಾರೆ. ಆದರೆ ನಮಗೆ ಸೀಮಿತವಾಗಿರ್ತಕ್ಕಂಥದ್ದು 34 ಜನ ಬೇಕು. ಆದರೆ ಅದನ್ನು ಯಾವ ರೀತಿ ನಾವು ಯಾವ್ಯಾವ ಪ್ರಾಂತಕ್ಕೆ ಯಾವ್ಯಾವ ಪಂಗಡಗಳಿಗೆ ಕೊಡ್ತಕ್ಕಂಥದ್ದು, ಅದನ್ನು ನಮ್ಮ ಸಮ್ಮಿಶ್ರ ಸರ್ಕಾರದ ಮುಖ್ಯಸ್ಥರುಗಳು ಕುಳಿತು ಅದನ್ನು ಸರಿಯಾದಂಥ ರೀತಿಯಲ್ಲಿ ಮಾಡ್ತಾರೆ. ಇದು ಈಗ 22ನೇ ತಾರೀಕು ಮಾಡಬೇಕು ಅನ್ನೋದು ಆಗಿದೆ. 20ನೇ ತಾರೀಕು ಇದ್ರ ಬಗ್ಗೆ ದೆಹಲಿಗೆ ಹೋಗಿ ಇದ್ರ ಬಗ್ಗೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಮುಂದಾಳತ್ವದಲ್ಲಿ ಯಾವ ರೀತಿ ಆಗಬೇಕು ಅಂತೇಳಿ. ರಮೇಶ್ ಅವರೇ, ಐ ಕಂಪ್ಲೀಟ್ಲಿ ಅಗ್ರಿ ವಿತ್ ಯುವರ್ ಪಾಯಿಂಟ್. ಹೌದು, ಸಮ್ಮಿಶ್ರ ಸರ್ಕಾರದ ಮುಖ್ಯಸ್ಥರು ಮತ್ತು ಹೈಕಮಾಂಡ್ ಎಲ್ಲ ಚರ್ಚೆ ಮಾಡುತ್ತೆ ಅಂತ ಹೇಳಿದ್ರಿ. ಆದ್ರೆ ನಿಮ್ಮ ನಾಯಕರುಗಳಿಗೆ ಪೇಷನ್ಸೇ ಇಲ್ವೇ? ಬಟಾ ಬಯಲಾಗಿ ಹೌದ್ರಿ ನಾವು ಸಚಿವಾಕಾಂಕ್ಷಿ, ನಾವೇನು ಸನ್ಯಾಸಿಗಳಲ್ಲ ಅಂತ ಹೇಳೋ ಅವಶ್ಯಕತೆ ಏನಿರುತ್ತೆ? ಅದನ್ನೆಲ್ಲ ಹೈಕಮಾಂಡ್ ಜೊತೆ ನಿರ್ಧಾರ ಮಾಡಬಹುದು. ಯಾಕೆ ಇಲ್ಲಿ ಬ್ಲಾಕ್ ಮೇಲ್ ತಂತ್ರ ಅನ್ಸೋಕೆ ನಮಗೆ ಈ ರೀತಿ ಮಾತಾಡ್ತಾರ? ಅದ್ರ ಅವಶ್ಯಕತೆ ಇರುತ್ತಾ? ಹಾಗಿದ್ರೆ ಎಲ್ಲ ಈಗ ನೀವು ಕೇಳಿದಾಗ ಹೈಕಮಾಂಡ್ ತಗೊಳತ್ತೆ ಅಂತ ಹೇಳ್ತೀರಿ. ನಂಬಿಕೆನೇ ಇಲ್ವಲ್ಲ ನಿಮ್ಮ ಶಾಸಕರುಗಳಿಗೆ? ಹೌದು 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 ಹೌದು, ಖಂಡಿತ. ನೋಡಿ, ಪ್ರತಿಯೊಬ್ಬ ಶಾಸಕರಿಗೂ ಇರ್ತಕ್ಕಂಥ ಅಧಿಕಾರ, ಅದು ಅವರ ಒಂದು ರೈಟ್ಸ್ ಏನಿದೆ, ಹಕ್ಕು. ಅವ್ರನ್ನ ಕೇಳೋದ್ರಲ್ಲಿ ತಪ್ಪೇನಿದೆ. ಆದ್ರೆ ಅದು ಯಾವ ರೀತಿ ಕೊಡಬೇಕು, ಏನ್ ಮಾಡಬೇಕು, ನಿರ್ಧಾರ ಮಾಡ್ತಕ್ಕಂಥದ್ದು ಅವರು. ಆದ್ರೆ ಪ್ರಜಾಪ್ರಭುತ್ವ ಅಂತ ಏನೋ ಭಾಷಣ ಮಾಡುವಾಗ ಹೇಳ್ತೀವಲ್ಲ, ಅದಕ್ಕೂ ಇದಕ್ಕೂ ಯಾಕೋ ಲಿಂಕ್ ಆಗ್ತಿಲ್ವಲ್ಲ ಅನ್ನೋದು ನಮ್ಮ ಕಾಳಜಿ. ಎಸ್ ಎಸ್, ಡಾಕ್ಟರ್ ಚಂಬಿ ಪುರಾಣಿಕ್ ಅವರು ಮಾತಾಡೋದು. ಪ್ರಜಾಪ್ರಭುತ್ವದಲ್ಲಿ ಈ ರೀತಿ ಒಂದು ರೀತಿಯಲ್ಲಿ ಹೋಗ್ತಕ್ಕಂಥದ್ದೇ ಪ್ರಜಾಪ್ರಭುತ್ವ. ಕರೆಕ್ಟ್ ಸರ್, ಗಾಟ್ ಇಟ್ ಸರ್. ನೋಡೋಣ ನಮ್ಮ ರಾಜಕೀಯ ವಿಶ್ಲೇಷಕರು ಡಾಕ್ಟರ್ ಚಂಬಿ ಪುರಾಣಿಕ್ ಅವರು ಈ ಮಾತುಗಳಿಗೆ ಏನ್ ಹೇಳ್ತಾರೆ ಕೇಳೋಣ. ನಮ್ಮ ಮಿತ್ರರಾದ ರಮೇಶ್ ಅವರು ಬಹಳ ಒಂಥರ ಡಿಪ್ಲೊಮ್ಯಾಟಿಕ್ ಆಗಿ ಉತ್ತರ ಕೊಟ್ಟಿದ್ದಾರೆ. ಅಂದ್ರೆ ಏನ್ ಹೇಳಿದ್ರು, ಪ್ರಜಾಪ್ರಭುತ್ವದಲ್ಲಿ ಇನ್ಎವಿಟಬಲ್, ಪೊಲಿಟಿಕ್ಸ್ ಬಂದ್ರೆ ಇನ್ಎವಿಟಬಲ್ ಅಂತಲ್ಲ, ಅವರ ಪಕ್ಷದ ಇತಿಮಿತಿಗಳನ್ನ ಗಮನದಲ್ಲಿ ಇಟ್ಕೊಂಡು ಹೇಳಿದ್ದಾರೆ. ಬಿಕಾಸ್ ಅವ್ರಿಗೆ ಒಳಗಡೆ ಆಗಿರ್ತಕ್ಕಂಥ ಏನು ಸ್ಫೋಟಕ ಸಿಚುಯೇಷನ್ ಇದೆಯಲ್ಲ, ಅದು ಅರಿವಿದ್ರು ಅವ್ರಿಗೆ ಹೇಳಕ್ ಆಗಲ್ಲ. ಈಗ ನಾನು ಹೇಳ್ತೀನಿ, ಜನ ಈಗ ನಿಮ್ಮ ಮಾತ್ರ ನಂಬಬೇಕು, ಅವ್ರ ಮಾತ್ರ ನಂಬಬೇಕು ಅಂತ ಕನ್ಫ್ಯೂಷನ್ ಬಂದಾಗ ನೀವು ಏನ್ ಹೇಳ್ಬೇಕು? ತಟಸ್ಥವಾಗಿರೋರು ನೀವು ಯಾವುದೇ ಪಕ್ಷಕ್ಕೆ. ಇಲ್ಲಿ ಸಮಸ್ಯೆ ಇರೋದು, ಇವರು ಏನು 6 ಮಂತ್ರಿ ಪದವಿಗಳನ್ನು ಕೊಡೋದಿಲ್ಲ. ಆಕಾಂಕ್ಷಿಗಳು ನಿಮ್ಮ ಸ್ವಾತಿ ಮೇಡಮ್ ಹೇಳಿದ್ರು 60 ಜನ ಇದ್ದಾರೆ ಅಂತ. 60 ಜನದಲ್ಲಿ ಒಂದು 30 ಜನನಾದರೂ ನಿಜವಾಗ್ಲೂ ಪೈಪೋಟಿ ಮಾಡ್ತಾ ಇದ್ದಾರೆ, ದೆಹಲಿಯಲ್ಲಿ ಲಾಬಿ ಮಾಡ್ತಾ ಇದ್ದಾರೆ. ಈಗ ಆಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಎಲ್ಲವೂ ದಕ್ಷಿಣ ಕರ್ನಾಟಕದ ಪಾಲಾಗಿಬಿಟ್ಟಿದೆ, ಮೇಜರ್ ಪೋರ್ಟ್ಫೋಲಿಯೋಸು. ಉತ್ತರ ಕರ್ನಾಟಕದಲ್ಲಿ ಪ್ರತಿನಿಧಿಗಳನ್ನು ಆಯ್ಕೆ ಮಾಡೋದ್ರಲ್ಲೂ ಗೊಂದಲ ಇದೆ. ಯಾಕೆಂದರೆ ಅಲ್ಲಿ ಮಾಜಿ ಮಂತ್ರಿ ಅವರು MB ಪಾಟೀಲ್ರಿದ್ದಾರೆ, BC ಪಾಟೀಲ್ರಿದ್ದಾರೆ, ಒಂದು ಪ್ರಬಲ ಕಮ್ಯುನಿಟಿ, ಜೊತೆಗೆ ಜಾರಕಿಹೊಳಿ ಬ್ರದರ್ಸ್ ಇದ್ದಾರೆ. ಅವರಲ್ಲಿ ಯಾರನ್ನ ಬಿಟ್ರೂ ಭಾಳ ಡೇಂಜರ್ ಇದೆ. ಅದರಿಂದ ಅದನ್ನು ಸಮರ್ಸ್ಕೊಡ್ಸ್ಬೋದು. 3ನೇದು, ಈ ಒಂದು ಏನು ಪುನರ್ರಚನೆ ಮಾಡ್ತಾರೆ ಅಂತಕ್ಕಂಥದ್ದು ಯಾರನ್ನ ಕೈ ಬಿಡ್ತೀರಿ? ಕೈ ಬಿಡುವತಕ್ಕಂಥ ವ್ಯಕ್ತಿಗಳು ಯಾರು? ಕಾರಣ ಅದು ಕಾರಣ ಏನಂದ್ರೆ, ಲೋಕಸಭೆ ಚುನಾವಣೆ ನಿಲ್ಲಿಸ್ತೀವಿ ಅಂತ ಅವರಿಗೆ ಸ್ವಲ್ಪ ಮೂಗಿಗೆ ತುಪ್ಪ ಒರೆಸಿ ಏನ್ ಬೇಕಾದ್ರೆ ಮಾಡ್ಬೋದು ಪಕ್ಷಗಳಲ್ಲಿ. ಅದು ಅವ್ರ ಆಂತರಿಕವಾದ ಇದು. ಅದು ಪಾಲಿಟಿಕ್ಸ್ ಇಸ್ ದ ಆರ್ಟ್ ಆಫ್ ದಿ ಪಾಸಿಬಲ್, ಏನೋ ತಂತ್ರಗಾರಿಕೆ ಪಾಲಿಟಿಕ್ಸ್. ಅದು ಇವ್ರು ಹೇಳ್ತಕ್ಕಂಥ ತತ್ವ ಸಿದ್ಧಾಂತ ಅಲ್ಲಿ ನಡೆಯಲ್ಲ. ಹಾರ್ಡ್ ಕೋರ್ ಪಾಲಿಟಿಕ್ಸ್ ಈಸ್ ಗ್ರ್ಯಾಬಿಂಗ್ ಪವರ್. ಆ ಗ್ರ್ಯಾಬಿಂಗ್ ಪವರ್ಗೆ ಅಲ್ಲಿರ್ತಕ್ಕಂಥ ಆಕಾಂಕ್ಷೆಗಳಿರ್ತಕ್ಕಂಥ ಪೈಪೋಟಿ ಅಂತಕ್ಕಂಥದ್ದು ಪ್ರಕಟವಾಗಿದೆ. ಅದನ್ನೇನು ಯಾರು ಅಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ಕಾಂಗ್ರೆಸ್ಸಿಗೆ ನನ್ನ ಪ್ರಕಾರ ಕಾಂಗ್ರೆಸ್ಸಿಗೆ ಇಟ್ ಹ್ಯಾಸ್ ನಾಟ್ ದಟ್ ಎಬಿಲಿಟಿ. ಏನು ಎಲ್ಲ ತಂತ್ರಗಳನ್ನು ಬಳಸಿ ಕೆಲವರಿಗೆ ಕೆಲವರಿಗೆ ಅಲ್ಲ, ಇನ್ನು 26 ಪೋಸ್ಟ್ಗಳಿದೆ, ನಿಗಮಗಳು, ಪಾರ್ಲಿಮೆಂಟರಿ ಕಾರ್ಯದರ್ಶಿ, ಈಗ ಅನೇಕ ಆಕಾಂಕ್ಷೆಗಳನ್ನು ಕೊಟ್ಟು ಅಪ್ಪ ಮುಂದೆ ಲೋಕಸಭಾ ಆದ್ಮೇಲೆ ನಿಮಗೆ ಕೊಡ್ತೀವಿ ಅಂತ ಹೇಳ್ತಾರೆ. ಅದರಿಂದ ಅವ್ರು ಹೇಳುವಷ್ಟು ಶಾಂತಿಯುತವಾದ ವಾತಾವರಣ ಇಲ್ಲ, ಬಹಳ ಸ್ಫೋಟಕವಾದ ವಾತಾವರಣ ಇದೆ. ಆದರೆ ನರಹಳ್ಳಿಯವರು ಹೇಳಿದ್ರಲ್ಲ 27 ಆದ್ಮೇಲೆ ಸರ್ಕಾರ ಬೀಳುತ್ತೆ ಅಂತ, ಅದು ಭ್ರಮೆ. ಆದರೆ ಹಾಗೆ ಡೈರೆಕ್ಟಾಗಿ ಅದು ಏನಾಗುತ್ತೋ ಇವ್ರು ಯಾವ ಆಧಾರದ ಮೇಲೆ ಡಿಕ್ಲೇರ್ ಮಾಡ್ತಾರೆ, ಜನರಿಗೆ ಆಶ್ವಾಸನೆ ಕೊಡ್ತಾರಲ್ಲ ಪ್ರಣಾಳಿಕೆಯಲ್ಲಿ ಆ ರೀತಿ ಆಗುತ್ತೆ ಈ ರೀತಿ ಆಗುತ್ತೆ ಅಂತ ಹೇಳಿ, ಹಾಗೆ ಹೇಳೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಐ ವಿಲ್ ಅಲೋ ಯು ನಡಳ್ಳಿ ಸಾಹೇಬ್ರೆ. ಅದಕ್ಕಿಂತ ಮುಂಚೆ ಸ್ವಾತಿ, ಈಗ ಡೆಲ್ಲಿಲಿ ಲಾಬಿ ನಡೀತಾ ಇದೆ, ಅದಕ್ಕೆ ಅದ್ರದ್ದು ಕ್ರೈಟೀರಿಯಾ ಏನಾದರೂ ಕೇಳ್ಬೋದಾ, ನಮ್ಮ ಕ್ಲೂ ಏನಾದರೂ ಸಿಗ್ಬೋದಾ ಸ್ವಾತಿ? ಯಾವ ಮಾನದಂಡದ ಮೇಲೆ ಲಾಬಿ ನಡೀತಾ ಇದೆ? ಮುಂಚೆ ಬಂದವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಯಾರು ಟವಲ್ ಹಾಕ್ತಾರೆ ಅವರಿಗೆ ಅಂತಾನೆ ಹೆಂಗೆ ಗೊತ್ತಿಲ್ಲಪ್ಪ ನಮಗೆ. ಇಲ್ಲ ರೀಜನಲ್ ರಾಘವ್ ಸದ್ಯಕ್ಕೆ ಯಾರು ಜಾಸ್ತಿ ಬಂಡಾಯ ಹೇಳ್ತಾರೋ ಅವರಿಗೆ ಈಗ ಸಚಿವ ಸ್ಥಾನ ಕೊಡೋದು ಅನ್ನುವಂಥದ್ದು. ಈಗ ಕಾಂಗ್ರೆಸ್ ನಲ್ಲಿ ಹೇಗಾಗ್ಬಿಟ್ಟಿದೆ ಅಂತಂದ್ರೆ, ಯಾರು ಜಾಸ್ತಿ ಬಂಡಾಯ ಹೇಳ್ತಾರೆ, ಯಾರು ಜಾಸ್ತಿ ಗಲಾಟೆ ಮಾಡ್ತಾರೆ, ಯಾರು ಜಾಸ್ತಿ ಹೆಚ್ಚು ಪಿತೂರಿಗಳನ್ನ ಮಾಡ್ತಾರೆ ಅವರಿಗೆ ಸಚಿವ ಸ್ಥಾನವನ್ನ ಕೊಡುವಂಥದ್ದು. ಮತ್ತು ಈಗ ಯಾರು ಪಕ್ಷದ ನಿಷ್ಠಾವಂತ ನಾಯಕರು ಅಂತ ಇರ್ತಾರೆ, ಈಗ ಅವರನ್ನ ಸಚಿವ ಸ್ಥಾನದಿಂದ ಕೆಳಗೆ ಹಾಕಿದ್ರೂ ಪರವಾಗಿಲ್ಲ, ಅಥವಾ ಅವರನ್ನ ಬೇರೆ ಕಣ್ಣೊರ್ಸೋ ತಂತ್ರ ತರ ಅವ್ರನ್ನ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಎಲಿವೇಟ್ ಮಾಡ್ತೀವಿ ಅಂತ ಅಂದ್ರೂ ಪರವಾಗಿಲ್ಲ. ಅಂತವ್ರು ಯಾರು ಏನೇ ಮಾಡಿದ್ರು ಬೇರೆ ಪಕ್ಷಕ್ಕೆ ಹೋಗಲ್ಲ ಅಂತ ಇರ್ತಾರೆ, ಅವ್ರಗಳನ್ನ ಪಕ್ಷದಲ್ಲಿ ಸಚಿವ ಸ್ಥಾನದಿಂದ ಕೆಳಗಿಳಿಸುವಂಥದ್ದು. ಮತ್ತು ಯಾರು ಹೆಚ್ಚು ಬಂಡಾಯ ಹೇಳ್ತಾರೆ, ಸೊ ಹಾಗಾಗಿ ಅವರಿಗೆ ಸಚಿವ ಸ್ಥಾನವನ್ನ ಕೊಡುವಂಥದ್ದು ಅನ್ನೋದು ಈಗ ಕಾಂಗ್ರೆಸ್ ನಲ್ಲಿ ಅದೊಂದು ಒಂಥರ ಟ್ರೆಂಡ್ ಸೆಟ್ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಯಾರನ್ನೇ ಕೇಳಿದ್ರು ಇರುವಂತಹ 80 ಶಾಸಕರಲ್ಲಿ ಎಲ್ಲರೂ ಹೇಳುವಂತದ್ದು, ಓ ನಾನು ಸಚಿವ ಸ್ಥಾನದ ಆಕಾಂಕ್ಷಿ, ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅನ್ನೋ. ಆದ್ರೆ ಇಲ್ಲಿ ನಾನು ನಾಗರಾಜ್ ಅವರನ್ನ ಮತ್ತೆ ರಮೇಶ್ ಅವ್ರನ್ನ ಒಂದು ಪ್ರಶ್ನೆಯನ್ನ ಕೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇಷ್ಟೊತ್ತು ಹೇಳ್ತಾ ಇದ್ರು ಇಲ್ಲ ಇಲ್ಲಿ ಏನು ಲಾಬಿ ನಡೀತಾ ಇಲ್ಲ, ಸರ್ಕಾರ ಉರುಳೋದಿಲ್ಲ, ಏನು ಆಗೋದಿಲ್ಲ ಅಂತ. ಆದ್ರೆ ಒಂದು ಉದಾಹರಣೆ ಕೊಡೋದಕ್ಕೆ ಇಷ್ಟಪಡ್ತೀನಿ ನಾನು, ನಾಗರಾಜ್ ಅವರೇ ಮತ್ತೆ ರಮೇಶ್ ಅವರೇ. ಮಧ್ಯಪ್ರದೇಶ ಮತ್ತು ರಾಜಸ್ಥಾನದಲ್ಲಿ ಕಾಂಗ್ರೆಸ್ನಲ್ಲಿ ಇದ್ದಂತಹ ಭಿನ್ನಾಭಿಪ್ರಾಯ ಬಹುಶಃ ದೇಶದ ಕಾಂಗ್ರೆಸ್ನಲ್ಲಿ ಈಗ ಸದ್ಯಕ್ಕೆ ಎಲ್ಲೂ ಕೂಡ ಕಾಣೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಷ್ಟು ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಚುನಾವಣೆಗೋಸ್ಕರ ಒಟ್ಟಾಗಿ ಒಂದು ಕಡೆ ಕಮಲ್ನಾಥ್ ಮತ್ತೆ ಸಿಂಧಿಯಾ, ಮತ್ತೊಂದು ಕಡೆ ಅಶೋಕ್ ಗೆಹ್ಲೋಟ್ ಮತ್ತೆ ಸಚಿನ್ ಪೈಲಟ್ ಕೆಲಸವನ್ನ ಮಾಡ್ತಾರೆ. ಆದ್ರೆ ಇದೇ ನಿಷ್ಠಾವಂತ ಶಾಸಕರು ಮತ್ತೆ ನಾಯಕರು ಅಂತ ಕಾಂಗ್ರೆಸ್ ನಲ್ಲಿರೋರು ಈಗ ಯಾಕೆ 2019 ಚುನಾವಣೆ ಅನ್ನೋದನ್ನ ಮುಂದಿಟ್ಕೊಂಡು ಒಂದು ಸತಿ ನಾವು ಕಾಂಗ್ರೆಸ್ಗೆ ಸಾಥ್ ನೀಡ್ತೀವಿ, ರಾಹುಲ್ ಗಾಂಧಿಗೆ ಸಾಥ್ ನೀಡ್ತೀವಿ, ನಾವು ಬಂಡಾಯ ಹೇಳೋದಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ? 5 ವರ್ಷಗಳ ಕಾಲ ಸಮೃದ್ಧವಾಗಿ ಪವರ್ ಅನ್ನ ಎಲ್ಲಾ ಕಾಂಗ್ರೆಸ್ ನಾಯಕರು ಕೂಡ ಅನುಭವಿಸಿದಾರಲ್ವಾ? ಎಸ್ ಎಸ್ ಡೆಫಿನೆಟ್ಲಿ ಡೆಫಿನೆಟ್ಲಿ 100%. ಒಂದು ನಿಮಿಷ, ಆದರೆ ದೇಶವೇ ನಮ್ಮ ಉಸಿರು, ರಾಷ್ಟ್ರಭಕ್ತಿಗೆ ಏನು ಬೇಕಾದರೂ ಮಾಡ್ತೀವಿ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇರುವಾಗ ಬೇರೆ ಬೇರೆ ರಾಜ್ಯಗಳಲ್ಲಿ ಈಗಾಗಲೇ ನಮ್ಮ ಸ್ವಾತಿ ಚಂದ್ರಶೇಖರ್ ಕೂಡ ಉದಾಹರಣೆ ಸಹಿತವಾಗಿ ಕೇಳ್ತಾ ಇದ್ರು ನಮ್ಮ ಕಾಂಗ್ರೆಸ್ ವಕ್ತಾರರಿಗೆ. ಎಸ್ ಅಫ್ಕೋರ್ಸ್ ನಿಮಗೆ ನೇರವಾದ ಪ್ರಶ್ನೆ. ಅಂಥ ಒಂದು ಉದಾತ್ತ ಚಿಂತನೆ ದೇಶಕ್ಕೋಸ್ಕರ ಇಲ್ಲಿ ಯಾಕೆ ಬರಲ್ಲ, ಯಾಕೆ ಯಾವ ನಿರ್ಧಾರವನ್ನು ಕೈಗೊಳ್ಳಬಾರ್ದು? ಎಸ್ ಕ್ರಿಸ್ಪ್ ಆಗಿ ಮೊದಲನೇದಾಗಿ ನಡಳ್ಳಿಯವ್ರಿಗೆ ಪ್ರಶ್ನೆ ಹೇಳ್ತೀನಿ, ಜವಾಬ್ದಾರಿ ಶಾಸಕರಾಗಿ ನಾರ್ತ್ ಕರ್ನಾಟಕದಲ್ಲಿ 40ಕ್ಕಿಂತ ಹೆಚ್ಚು ಶಾಸಕರು ಇದ್ದಾರೆ ಕಾಂಗ್ರೆಸ್ಗೆ, ಬರೀ 5 ಜನ ಶಾಸಕರು ಮಂತ್ರಿಯಾಗಿದ್ದಾರೆ. ದಕ್ಷಿಣ ಭಾರತದಲ್ಲಿ 11 ಜನ ಆಗಿದೆ ಅಂತ ಮಾತು ಹೇಳಿದ್ರಲ್ಲ, ಅವನ್ನೆಲ್ಲವನ್ನು ಸರಿಪಡಿಸಲಿಕ್ಕೆ ಈ ವಿಸ್ತರಣೆ ಆಗ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನ ನಿಮ್ಗೆ ಕೊಡ್ತಾ ಇದ್ದೀನಿ. 2ನೇ ಮಾತು ಹೇಳ್ತಾ ಇದ್ದೀನಿ, ರಾಜ್ಯದಲ್ಲಿರ್ತಕ್ಕಂತಹ ಅಸಮತೋಲನವನ್ನು ಎಲ್ಲಾ ಜಿಲ್ಲೆಗಳ ಪ್ರಾತಿನಿಧ್ಯ ಕೊಡ್ತಕ್ಕಂಥ ಕೆಲಸವನ್ನ ಹಾಗಾಗಿ ನಿಮಗೆ ಇರ್ತಕ್ಕಂಥ ಕಾಳಜಿ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಕೂಡ ಅತಿಯಾದ ಕಾಳಜಿ. ಈಗ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಿಮ್ಗೆ ನಿರಾಶೆ ಉತ್ತರ ಕೊಟ್ಟಿಲ್ಲ ನಾವು ಈಗ ಕೊಡ್ತೀವಿ ಅಂತ ಒಪ್ಪಿಲ್ಲ. 2ನೇದು ಸ್ವಾತಿ ಚಂದ್ರಶೇಖರ್ ಅವರು ಮಾತಾಡ್ತಾ ಹೇಳ್ತಾ ಇದ್ರು, ಮಧ್ಯಪ್ರದೇಶ ರಾಜಸ್ಥಾನದಲ್ಲಿ ದೊಡ್ಡ ಭಿನ್ನಮತ ಇರೋ ಸಂದರ್ಭಗಳ ವಿಚಾರಗಳ ಪ್ರಸ್ತಾಪ ಮಾಡಿದ್ರು. ಆದ್ರೆ ಒಂದು ತಿಳ್ಕೋಬೇಕು, ರಾಹುಲ್ ಗಾಂಧಿ ಒಂದು ಮಾತಿಗೆ ಅಲ್ಲಿ ಸರ್ಕಾರಗಳು ಮತ್ತೆ ರಚನೆ ಆಗ್ಲಿತ್ತು, ಯಾವುದೇ ಭಿನ್ನಮತ ಇಲ್ಲದಾಗಿರೋ ಸಂದರ್ಭದಲ್ಲಿ ನಮ್ಮ ಹೈಕಮಾಂಡ್ ಬಲಿಷ್ಠವಾಗಿರೋದ್ರಿಂದ ಕರ್ನಾಟಕದ ಕೂಡ ಯಾವುದೇ ರಾಹುಲ್ ಗಾಂಧಿ ಅವರಿಗೆ ಇಲ್ಲಿ ಕೂಗಿನೂ ಕೇಳಿಸಿಲ್ವಾ? ಹಂಗಲ್ಲ, ಕರ್ನಾಟಕದ ಕೇಳಿಸಿಲ್ವಾ? ನಿಮ್ಮ ಮತ್ತಿನ್ಯಾಗೆ ಕೆಲವು ಜನ ಅದನ್ನ ಅಪಾರ್ಥ ಮಾಡ್ಕೊಂಡು ವಿಚಾರಗಳು ಹೇಳ್ತಾ ಇರಬಹುದು. ಯಾವುದೇ ಕಾರಣಕ್ಕೂ ನಮ್ಮ ಶಾಸಕರು ಸರ್ ಒಂದು ನಿಮಿಷ ಸರ್ ಸ್ವಾತಿ ಚಂದ್ರಶೇಖರ್ ಹೇಳ್ತಾರೆ 60 ದಿನ ಲಾಬಿ ಮಾಡ್ತಾ ಇದ್ದ. ನಾನು ಹೇಳ್ತೀನಿ ಕೇಳಿ, ನಮ್ಮಲ್ಲಿರ್ತಕ್ಕಂಥ JDS ಮತ್ತು ಕಾಂಗ್ರೆಸ್ ನಲ್ಲಿ ಗೆದ್ದಿರ್ತಕ್ಕಂಥ ಎಲ್ಲಾ ಶಾಸಕರು ಹರಿರ್ತದೆ, ಎಲ್ಲರೂ ಕೂಡ ಲಾಬಿ ಮಾಡ್ಲಿಕ್ಕೆ ಅವ್ರಿಗೆ ಅಧಿಕಾರ ಇರ್ತದೆ, ತಪ್ಪೇ ಇಲ್ಲ ಅಂತ ಮಾತಾಡ್ತಾ ಇದ್ದೀನಿ. 60 ಜನ ಯಾಕೆ ಹೇಳ್ತೀರಿ? ಎಲ್ಲಾ ಜನ ಒಬ್ಬರು ತೀರ್ಮಾನ ಮಾಡಿದ್ರೆ ಅವ್ರ ಜೊತೆ ಕೆಲಸ ಮಾಡ್ತಕ್ಕಂಥ ಕಾಂಗ್ರೆಸ್ ನಲ್ಲಿ ನಾಯಕರ ಸಂಖ್ಯೆ ಜಾಸ್ತಿ ಇರೋದೇ ಅದಕ್ಕೆ ಮೂಲವಾಗ್ತಾ ಇದೆ. ಪ್ರತಿಭಾವಂತರು ಜಾಸ್ತಿ, ಸೇವಾ ಮನೋಭಾವನೆ ಇರೋರು ಜಾಸ್ತಿ, ಅಭಿವೃದ್ಧಿಯ ತುಡಿತ ಇರೋರು ಜಾಸ್ತಿ. ಹೀಗಾಗಿ ದಟ್ ವಿಲ್ ಬಿ ಪ್ರಾಬ್ಲಮ್ಯಾಟಿಕ್. ಯಜಮಾನ ಒಬ್ಬರೇ ಇರಬೇಕು, ಹೇಳ್ದಂಗೆ ಕೇಳೋರು ಇದ್ರೆ ಕೆಲಸ ನಡೆಯುತ್ತೆ ಅಂತ ನಿಮಗೂ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ. ಸರ್ ಈಗ ನಾನು ಯಾದವ್ ಅವ್ರದ್ದು ರಿಯಾಕ್ಷನ್ ಕೇಳಿದೆ, ರಮೇಶ್ ಅವ್ರದ್ದು ರಿಯಾಕ್ಷನ್ ಕೇಳಿದೆ, ನಾನು ಶಾಂತ ರೀತಿಯಿಂದ ಕೇಳ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು ಸಾಮಾಜಿಕ ನ್ಯಾಯ, ಪ್ರಾದೇಶಿಕ ನ್ಯಾಯ. ಸರ್ ಇವತ್ತೆಲ್ಲ ಕರ್ನಾಟಕ ಏಕೀಕರಣ ಆದಮೇಲೆ ಇಲ್ಲಿವರೆಗೆ ಕಾಂಗ್ರೆಸ್ಸಿನ ಸರ್ಕಾರಗಳು ಯಾವಾಗ ರಚನೆ ಆಗ್ಯಾವ, ಎಲ್ಲ ಸಂದರ್ಭದಲ್ಲಿ ಕೂಡ ಉತ್ತರ ಕರ್ನಾಟಕಕ್ಕೆ ಕೇವಲ 30% ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಅದರಲ್ಲಿ ಈ ಸರ್ಕಾರದಲ್ಲಂತರೂ ಒಂದೇ ಒಂದು ಕಮ್ಯುನಿಟಿಯವರು ಪ್ರಭಾವಿ ಸ್ಥಾನದಲ್ಲಿದ್ದಾರೆ. ಉಳಿದಂತವ್ರು ಎಲ್ಲರಿಗೂ ಕೂಡ ದಕ್ಷಿಣ ಕರ್ನಾಟಕದ ಕೆಲವು ಜಿಲ್ಲೆಗಳಿಗೆ ಸೀಮಿತವಾಗಿ ಈ ಸರ್ಕಾರ ಇದೆ. ಇಡೀ ಕರ್ನಾಟಕದ ಜನರ ಪರವಾಗಿ ಸರ್ಕಾರ ಇಲ್ಲ. ಅದರಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕ ಜನರಿಗಂತೂ ಈ ಸರ್ಕಾರ ಇದೆ ಅಂತಕ್ಕಂಥ ಕನಿಷ್ಠ ಒಂದು ಜನರಲ್ಲಿ ಭಾವನೆಗಳು ಬರ್ತಕ್ಕಂಥ. ಉತ್ತರ ಕರ್ನಾಟಕ 41 ಜನ ಕಾಂಗ್ರೆಸ್ ಶಾಸಕರು ಅಸಮಾಧಾನ ಇದ್ದಾರೆ. ಅವರೆಲ್ಲರೂ ಕೂಡ ಆದಷ್ಟು ಬೇಗ ಇವತ್ತು ಈ ಸರ್ಕಾರವನ್ನು ಖಂಡಿತವಾಗಿ ಮಾಡ್ತಾರೆ. ನಿಮ್ಮ ಈ ಆಲೋಚನೆಗೆ, ನಿರೀಕ್ಷೆಗೆ ಸರ್ಕಾರ ಪತನ ಆಗ್ಬಿಡಬಹುದು ಅನ್ನುವ ಆ ಒಂದು ಆಸಕ್ತಿಗೆ ಬ್ರೇಕ್ ಬಿದ್ರೆ, ಕೊಡಲಿಪೆಟ್ಟು ಬಿದ್ರೆ ನಿಮ್ಮ ಮುಂದಿನ ನಿಲುವೇನಿರುತ್ತೆ? ನೀವು ಯಾವ ಆಧಾರದ ಮೇಲೆ ಎಕ್ಸ್ಪೆಕ್ಟ್ ಮಾಡ್ತೀರಾ? ಏನು ಮಾಡಕ್ಕೆ ಹೊರಟಿದ್ದೀರಿ? ಆಸೆ ಕೂಡಿರ್ತದೆ ಅವರಿಗೆ. ಅಲ್ಲ, ಈಗ ಸರ್ಕಾರ ಪತನ ಆದ್ಮೇಲೆ ನೀವು ಏನು ಮಾಡಕ್ಕೆ ಹೊರಟಿದ್ದೀರಾ ಅದನ್ನ ಹೇಳಿ. ಈಗ ಅಲ್ಲ, ಐ ವಾಂಟ್ ಯುವರ್ ಆನ್ಸರ್. ಯಸ್, ಮುಂದಿನ ಸಾರಿ ಏನು ಮಾಡಬೇಕು ಅಂತ ಹೇಳಿ. ಅಲ್ಲ, ನಿಮಗೆ ಒಂದು ಸಿಕ್ಕಾಪಟ್ಟೆ ಇದಿರಬೇಕಲ್ಲ, ದೂರದೃಷ್ಟಿ ಇದ್ದೇ ಇರುತ್ತಲ್ಲ, ವಿಷನ್ ಇರುತ್ತಲ್ಲ ಒಂದು. ಬೆಳಗಾವ್ ನೋಡಿ, ಬೆಳಗಾವ್ ಅಧಿವೇಶನದಲ್ಲಿ ನಾವು ಉತ್ತರ ಕರ್ನಾಟಕ ಜನರ ಹಿತಕ್ಕೋಸ್ಕರ ನಾವಿದು ಸುದೀರ್ಘವಾದಂತ ಚರ್ಚೆಯಲ್ಲಿ ಭಾಗವಹಿಸಿದ್ದೇವೆ. ಯಾವುದೇ ಕಾರಣ ರಾಜಕೀಯ ಚಟುವಟಿಕೆಗಳಿಗೆ ಅವಕಾಶ ಕೊಟ್ಟಿಲ್ಲ, ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಕೂಡ ನಾವು. ಅಭಿನಂದಿಸ್ತೇವೆ. ಡಾಕ್ಟರ್ ಎಂಬಿ ಪುರಾಣಿಕ್ ಅವರೇ, ಲಾಸ್ಟ್ ವರ್ಡ್. 4 ಇದರಲ್ಲಿ ಈಗ ಡಾಕ್ಟರ್ ನಂಜುಂಡಪ್ಪ ಕಮಿಟಿ ಬಗ್ಗೆ ಎಲ್ಲೂ ಚರ್ಚೆ ಆಗಿಲ್ಲ. ಅದನ್ನ ನಡಾಳಿಯವರು ಮತ್ತೆ ಕಾಂಗ್ರೆಸ್ ಪಕ್ಷದವರು ಇದನ್ನು JDSಗೆ ಸಂಬಂಧ ಇಲ್ಲ ಇದು, ಯಾಕಂದ್ರೆ ಅಲ್ಲಿರ್ತಕ್ಕಂಥವ್ರು ಮೆಜಾರಿಟಿ ಅವರೇ ನೋವು ತಿಂತಕ್ಕಂಥ ಅನುಷ್ಠಾನಕ್ಕೆ ನೀವು ಮೊದಲಿಂದನೂ ಅದಕ್ಕೆ ಕೂಗಾಡ್ತಾ ಇದ್ದೀರಿ. ಎರಡೂ ಪಕ್ಷಗಳನ್ನ ಹೊಣೆಗಾರಿಕೆ ಮಾಡ್ತಾರೆ. ಎರಡನೇದು, ಬೆಳಗಾವಿಯನ್ನ ಎರಡನೇ ಬೆಳಗಾವಿಯನ್ನು ಎರಡನೇ ರಾಜಧಾನಿ ಮಾಡತಕ್ಕಂಥ ನಿರ್ಣಯವನ್ನು ಕೈಗೊಂಡ್ರೆ ಬಹುಶಃ ಬೆಳಗಾವಿಯಲ್ಲಿ ಈ ಸಾರಿ ಏನು ವಿಧಾನಸಭೆ ನಡೆಯುತ್ತಲ್ಲ ಅದಕ್ಕೆ ಒಂದು ರೀತಿಯಲ್ಲಿ ಮೂರನೇದು, ಈ ಏನು 6+2 ಸಿದ್ದರಾಮಯ್ಯ ಹೇಳಿದ್ರಲ್ಲ ಪುನರ್ರಚನೆ ಅಂತ, ಅದರಲ್ಲಿ ಸುಮಾರು 5 ರಿಂದ 6 ಮಂತ್ರಿಗಳನ್ನ ಆ ಪ್ರದೇಶದವರಿಗೆ ಕೊಟ್ರೆ ಬಹುಶಃ ಕರ್ನಾಟಕಕ್ಕೆ ಒಳ್ಳೇದಾಗುತ್ತೆ ಅಂತ. ಅಂದ್ರೆ ಕಾಂಗ್ರೆಸ್ ನಲ್ಲಿ ಫಾರ್ಮುಲಾಗೆ ಇದೆ, ಫಾರ್ಮುಲಾ ಉಳಿಸ್ಕೊಳ್ಳೋ ಫಾರ್ಮುಲಾ ಇದೆ. ಎಸ್ ಎಸ್, ಇದನ್ನ ಅವರು ನೋಡ್ಕೊಳ್ಳಿ ಅಂತ ಬಿಜೆಪಿ ಅವರಿಗೆ ನೀವು ಹೇಳ್ತಾ ಇದ್ರಿ. ಬಿಜೆಪಿ ಕಾಂಗ್ರೆಸ್ ದವರು ನೋಡ್ಕೋಬೇಕು. ಪಿ ಆರ್ ರಮೇಶ್ ಅವರೇ ನೋಡಿ, ಸರ್ಕಾರ ಸುಭದ್ರವಾಗಿದೆ, 5 ವರ್ಷಗಳ ಕಾಲ ಪೂರ್ಣ ಮಾಡುತ್ತೆ. ಎರಡನೇದು, ಬಿಜೆಪಿಯವರು ಈ ಸರ್ಕಾರ ಸಮ್ಮಿಶ್ರ ಸರ್ಕಾರ ರಚನೆ ಆದಾಗಿಂದ ಆದಾಗಿನಿಂದ ಇವತ್ತವರೆಗೂ ಹಲವಾರು ರೀತಿಯಲ್ಲಿ ಸಹಜವಾಗಿದ್ರು ಕೂಡ ನಿಮ್ಮ ನಾಯಕರುಗಳಿಗೆ, ನಿಮ್ಮ ಶಾಸಕರುಗಳಿಗೆ ಸಚಿವಾಕಾಂಕ್ಷೆಗಳನ್ನ ನಿಮ್ಮ ಹಿಡಿತದಲ್ಲಿ ಇಟ್ಕೊಂಡು ಮಾತನಾಡಲಿಕ್ಕೆ ಹೇಳಿ ಅನ್ನೋದು ನಮ್ಮ ಕಳಕಳಿ. ಥ್ಯಾಂಕ್ ಯು ವೆರಿ ಮಚ್. ಎಸ್ ಎಸ್ ನಾಗರಾಜ್ ಯಾದವ್ ಲಾಸ್ಟ್ ವರ್ಡ್. ನಾನು ಹೇಳೋದಿಷ್ಟೇ, 22ನೇ ತಾರೀಕು ಇವರು ನಿರಾಶೆ ಕಾಡಿರೋದು ಬಿಜೆಪಿ ಅವರಿಗೆ, ಸಂತಸ ಕಾಡಿರೋದು ಇದು ನಿಮ್ಮ ವಿಶ್ವಾಸ, ಅದು ಅವರ ವಿಶ್ವಾಸ. ಓಕೆ, ಒಟ್ಟಾರೆ ಜನರ ಶ್ವಾಸ ಉಳಿಸಿ ಅನ್ನೋದು ನಮ್ಮ ಓಕೆ ನಮ್ಮ ಕಳಕಳಿ. ಥ್ಯಾಂಕ್ ಯು. ಗಾಟ್ ಇಟ್. ಯಾವುದೇ ಭಿನ್ನಮತ ಇರಲ್ಲ, ಸಮಸ್ಯೆಗಿರಲ್ಲ, ಯಾವುದು ಕಂಡಿತ ಇಲ್ಲ, ಖಂಡಿತವಾಗ್ಲೂ ಕೂಡ ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡ್ತೇವೆ. ನಾವು ಎಕ್ಸ್ಪ್ಯಾನ್ಷನ್ ಮಾಡ್ತಾ ಇರತಕ್ಕಂಥದ್ದು ರಾಜ್ಯದ ಅಡ್ಮಿನಿಸ್ಟ್ರೇಷನ್ ಮತ್ತಷ್ಟು ಬಲಿಷ್ಠಗೊಳಿಸಲಿಕ್ಕೋಸ್ಕರ. ಆಯ್ತು ಆಯ್ತು, ನಿಮ್ಮ ಥಿಯರಿಟಿಕಲ್ ಮಾತುಗಳಿಗೂ ನಿಮ್ಮ ಪ್ರಾಕ್ಟಿಕಲಿಗೂ ಅಲ್ಲಿ ಒಂದು ಸಾಮ್ಯತೆ ಇರಲಿ ಇದೆಯಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ ಅನ್ನೋದು ನಮ್ಮ ಉದ್ದೇಶ ಆಗುತ್ತೆ. ನೋಡೋಣ 22ಕ್ಕೆ ಏನಾಗುತ್ತೆ ಅಂತ ನಾವು ಕೂಡ ಕಾದ್ ನೋಡೋಣ. ಕಾದ್ ನೋಡೋದಷ್ಟೇ ನಮ್ಮ ಕೆಲಸ ಅಲ್ವೇ. ಜನ ನಂಬುವ ರೀತಿಯಲ್ಲಿ ಸರ್ಕಾರವನ್ನು ನಡೆಸಬೇಕು, ಜನ ನಂಬುವ ರೀತಿಯಲ್ಲಿ ಮಂತ್ರಿಮಂಡಲವನ್ನು ರಚಿಸಬೇಕು, ಮತ್ತೆ ಜನಗಳ ವಿಶ್ವಾಸವನ್ನು ಪಡೆಯುವ ಪ್ರಯತ್ನ ಎಲ್ಲ ಪಕ್ಷಗಳು ಮಾಡ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್ ಆಫ್ ಯು ಟಾಪ್ ಸ್ಟೋರಿಲಿ ಭಾಗಿಯಾಗಿದ್ದಕ್ಕಾಗಿ. ಇದು ಇವತ್ತಿನ ಟಾಪ್ ಸ್ಟೋರಿ. ನಾನು ನಿಮ್ಮ ರಾಘವ ಸೂರ್ಯ. ನಮಸ್ಕಾರ.